ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪ್ಲೇಸ್ ಚೇಂಜ್ ಆಗಿದೆ ಅಲ್ಲಿಂದ ಇಲ್ಲಿಗೆ. ಇದು ಯಾವ ಡೇಟ್? ಡೇಟ್ ಡೇಟ್ ಹೇಳ್ಬೇಕು. ಇಲ್ಲ, ನಾನು ಆಮೇಲೆ ಹೋಗಿ ಚೆಕ್ ಮಾಡ್ತೀನಿ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಏನಕ್ಕೆ ಹೊರಗೆ ಬಂದಿದ್ದೀನಿ ಅಂದರೆ, ಐಸು ನನಗೆ ಒಂದು ಏನು ಕುಕಿಂಗ್ ಚಾಲೆಂಜ್ ಕೊಡ್ತಾಳಂತೆ, ಮಿಸ್ಟ್ರಿ ಬಾಕ್ಸ್ ಥರ. ಸೊ ಇಲ್ಲೆಲ್ಲ ಸೆಟಪ್ ಮಾಡೋಕ್ಕೆ ಬಂದಿದ್ದೀನಿ. ಹೆಂಗೆ ಸೆಟಪ್ ಮಾಡ್ಕೊತೀನಿ, ಏನಿಲ್ಲ, ನನ್ನ ಸ್ಟವ್ ಎಲ್ಲ ಸೆಟಪ್ ಮಾಡ್ಕೊತೀನಿ. ಅವಳು ಏನೇನು ಕುಕ್ ಮಾಡಬೇಕು, ಅವಳು ಇಂಗ್ರೀಡಿಯೆಂಟ್ಸ್ ತರ್ತಾಳೆ. ಕೀಪ್ ವಾಚಿಂಗ್ ಏನು ಚಾಲೆಂಜ್ ಕೊಡ್ತಾಳೆ ಅನ್ನ ನೋಡೋಕ್ಕೆ. ಬಾಯ್. ತುಂಬ ಕೇರ್ಫುಲ್ಲಾಗಿ ಹಾಕಬೇಕು, ಗ್ಯಾಸ್ ಮಾಡಿದ್ರೆ ವೆರಿ ಡೇಂಜರಸ್. ಹಾಕಿದ ತಕ್ಷಣ ಲಾಕ್ ಮಾಡೋದು ಮರಿಬಾರ್ದು. ಸೊ ನನ್ನ ವೇಟ್ ಮಾಡ್ತಾ ಇದ್ದೀನಿ ಹೊರಗೇನೆ, ಇನ್ನೂ ಬಂದಿಲ್ಲ ಐಸು. ಏನೇನು ತರ್ತಾವಳು ಕತೆ. ರೆಡಿ ಇದೆ ಐಸು, ಇನ್ನೂ ಬರ್ತಾ ಇಲ್ಲ ಐಸು. 2000 ಇಯರ್ಸ್ ಲೇಟರ್. ಇನ್ನಲ್ಲಿ ಆಫ್ಟರ್ 15 ಮಿನಿಟ್ಸ್ ಅನ್ಸುತ್ತೆ. ಏನು ತರ್ತಾವಳು ನೋಡೋಣ, ತಡೀರಿ. ಈಗ ಪ್ಲೇಸ್ ಚೇಂಜ್ ಆಗಿದೆ ಅಲ್ಲಿಂದ ಇಲ್ಲಿಗೆ. ಅಂಡ್ ಇವಾಗ ಜೀವಿತ ಮಿಸ್ಟ್ರಿ ಬಾಕ್ಸ್ ಓಪನ್ ಆಗುತ್ತೆ ನೋಡಿ. ಓಕೆ, ಏನಿದೆ? 1 2 3 ಏನಿದು? ಕ್ಯಾಪ್ಸಿಕಮು, ಆಲಿವ್ ಆಯಿಲು, ಕೊಬ್ಬರಿ ತುರಿ, ಜೀರಿಗೆ, ಬೆಳ್ಳುಳ್ಳಿ, ಇಷ್ಟೇ. ಇಷ್ಟೇನಾ? ಇಷ್ಟರಲ್ಲಿ ಏನೆಲ್ಲ ಮಾಡಬೇಕು ಹೇಳದ್ನೆಲ್ಲ ಬೋನಸ್ ಪಾಯಿಂಟ್ ಆಗಿ ನೆಕ್ಸ್ಟ್ ಮಧ್ಯದಲ್ಲಿ ಏನಾರ ಕೊಡ್ತೀನಿ. ಕ್ವಶನ್ ಕೇಳ್ತೀನಿ, ಬೇಕು ಅಂದ್ರೆ ನೀಟಾಗಿ ಆನ್ಸರ್ ಮಾಡ್ಬೇಕು. ರ್ಯಾಂಡಮ್ ಆಗಿ ಚಟ್ನಿ ಮಾಡ್ಬೋದು ಬಿಡಿ ಇದ್ರಲ್ಲಿ. ಅದಕ್ಕೆ ನಾನು ಏನಾರ ಮಾಡ್ಬೋ, ನೀನ್ ಮಾಡೋ ಅಂತ ಐಟಮ್ ಏನಾರ ಹೊಸ ರೆಸಿಪಿ ಮಾಡ್ಲಿ ಅಂತ. ಲೆಟ್ಸ್ ಸ್ಟಾರ್ಟ್ ಕುಕಿಂಗ್ ಹಂಗಂದ್ರೆ. ಆನ್ ಮಾಡ್ಕೊಳ್ಳಿ ಮೇಡಮ್. ಆನ್ ಆಯ್ತು ಸ್ಟವ್, ಸ್ವಲ್ಪ ದೂರ ಕಟ್ಕೊಳ್ಳೋಣ. ಜೀವಿತ ಏನೋ ಬ್ರೈನ್ ಉಪಯೋಗಿಸಿ ಏನೋ ಚಟ್ನಿ ಮಾಡ್ತೀನಿ ಅಂತ ಅಂದಿದ್ದೆ. ಅದನ್ನ ನಾನೇ ಟೇಸ್ಟ್ ಮಾಡ್ತೀನಿ ಫಸ್ಟ್, ನೋಡೋಣ ಹೇಗಿದೆ ಅಂತ. ರೆಸಿಪಿನು ನೋಡ್ಕೊಂಬಿಡಿ ಗೈಸ್, ನಾಲ್ಕೇ ಇಂಗ್ರೀಡಿಯಂಟ್ ನಂದು ಕೊಟ್ಟಿರೋದು. ನಾನು ಹೆಲ್ದಿ ಆಗಿರ್ಲಿ ಅಂತ ಆಲಿವ್ ಆಯಿಲ್ ಕೊಟ್ಟಿದ್ದೀನಿ. ಆಲಿವ್ ಆಯಿಲ್ ಅಲ್ಲಿ ಚಟ್ನಿನ. ಸೊ ಲೆಟ್ ಸ್ಟಾರ್ಟ್. ಸ್ವಲ್ಪ ಆಯಿಲ್ಲು, ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಆಯಿಲ್ ಆದ್ಮೇಲೆ. ಜೀರಿಗೆನು ಕೊಟ್ಟಿದ್ದೀನಿ ಅಕ್ಕ, ಜೀರಿಗೆ ನೆಕ್ಸ್ಟ್ ಹಾಕ್ತೀನಿ. ಹೌದಾ? ಇಲ್ಲ, ಸೀದೋಗ್ಬಿಡುತ್ತೆ ಬೇಗ. ಇದು ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇಲ್ಲಿ ಹಾಕಕ್ಕೆ ತೋರಿಸು. ಹಾಕ್ತೀಯ? ಚಟಪಟ ಚಟಪಟ ಅನ್ನಲ್ಲ, ಏನಕ್ಕಂದ್ರೆ ಇದು ನಾನ್ ಸ್ಟಿಕ್ ಪ್ಯಾನ್ ತಗೊಬಂದಿದ್ದೀನಿ. ಚಟಪಟ ಚಟಪಟ ಅನ್ನಲ್ಲ, ಮತ್ತು ಗಾಳಿ ಇದೆ. ಜೀರಿಗೆ ಇದು ಒಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಸೈಡಲ್ಲಿ ಹಾಕಿದ್ದೆ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಅಂತಿದೆ ಚಟಪಟ ಅಂತ. ಈಗ ಚಟಪಟ ಚಟಪಟ ಅಂತ ಇದೆ. ಬಿಸಿಲಿಗೆ ನಾವು ಸ್ಟವ್ ಆನ್ ಮಾಡೋದೇ ಬೇಡ, ಅದೇ ಕಾವಾಗಿ ಹೋಗ್ಬಿಡುತ್ತೆ. ಈಗ ಕ್ಯಾಪ್ಸಿಕಮ್ ಹಾಕ್ತೀನಿ ಒಂದು ನಿಮಿಷ. ಹಾಕ್ಬಿಟ್ಟು ಮುಚ್ಚೋಣ. ಒಂದು 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಕುಕ್ ಆಗಲಿ. ಆಮೇಲೆ ಕಾಯಿ ತುರಿ ಹಾಕ್ತೀನಿ. ಕಾಯಿ ಒಂಚೂರು ಫ್ರೈ ಆದಮೇಲೆ ಒಳಗಿಂದ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಓಕೆ ಓಕೆ, ಕಮ್ ಬ್ಯಾಕ್ ಆಫ್ಟರ್ 5 ಮಿನಿಟ್ಸ್. ನೋಡಿ ಗೈಸ್, ನಾನು ಆನಿಯನ್ ಕೊಟ್ಟರೆ ಏನು ಬೇಕಾದ್ರೂ ರೆಸಿಪಿ ಮಾಡುತ್ತೆ ಅಂದರೆ ಆನಿಯನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಕ್ಕ. ಸೊ ಇವಾಗ ಜೀವಿತಕ್ಕೆ ಒಂದು ಬೋನಸ್ ಐಟಮ್ ಕೊಡ್ತಾ ಇದ್ದೀನಿ. ಓ, ಆನಿಯನ್ ಕೊಡ್ತೀನಿ ಅಂದ್ಕೊಂಡ? ಇಲ್ಲ ಇಲ್ಲ, ನಾನು ಅಂದ್ಕೊಂಡೆ. ಓಕೆ, ಈಸಿ ಕ್ವಶನ್ನೇ ಕೊಡ್ತೀನಿ. ಸೊ ನಿಮಗೆ ಫಸ್ಟ್ ಕ್ವಶನ್ ಏನು ಅಂತ ಅಂದರೆ, ಪುಷ್ಟಿದು ನಿಮ್ಮ ಮಗಳು ಪೂರ್ವಾದ್ರಿತಿ ಫಸ್ಟ್ ಡೇ ಸ್ಕೂಲ್ ಹೋಗಿದ್ದು ಯಾವ ಡೇಟ್? ಡೇಟ್ ಡೇಟ್ ಹೇಳಬೇಕು. ಇಲ್ಲ, ನಾನು ಆಮೇಲೆ ಹೋಗಿ ಚೆಕ್ ಮಾಡ್ತೀನಕ್ಕ. ಚೆಕ್ ಮಾಡ್
ಮಾಡ್ತೀನಿ ನಾನು, ಚೆಕ್ ಮಾಡ್ದಲ್ಲೇ ಬಿಡಲ್ಲ. ಜೂನ್ 22nd ನನ್ನ ತಮ್ಮನ ಮದುವೆ ಆಯಿತು. ನಂದು ಗೂಗಲ್ ಫೋಟೋಸ್ ಅಲ್ಲೆಲ್ಲ ಇರುತ್ತೆ ಅಕ್ಕ, ನೀನು ಫೋಟೋಸ್ ಎಲ್ಲ ಕಳ್ಸಿದ್ಯಾ ಅಕ್ಕ, ನೆನ್ಪಿರ್ಲಿ, ಸುಳ್ಳು ಸುಳ್ಳು ಹೇಳಂಗಿಲ್ಲ. ನಿಂಗೆ ಹೆಂಗೆ ಗೊತ್ತಾಗುತ್ತೀವ ಕರೆಕ್ಟ್ ತಪ್ಪು ಅಂತ? ನೀನು ಫೋಟೋ ಪುಷ್ಟಿ ಫಸ್ಟ್ ಡೇ ಸ್ಕೂಲಿನ ಫೋಟೋ ಕಳ್ಸಿದ್ದೆ ಅಲ್ಲ ಅಕ್ಕ. ಫೋನ್ ಇದೆಯಾ ನಿನ್ನ? ನನ್ನ ಫೋನ್ ಇದೆ ಅಕ್ಕ. ಮೋಸ್ಟ್ಲಿ 26th ಇಲ್ಲ 28th ಜೂನ್ 2022 ಅಲ್ಲಿ ಕುಲ್ದೀಪ್ ಮದುವೆ ಆಗಿದ್ದು. ಸೊ ಇದು ತಪ್ಪಾ ಸರಿನಾ ನೋಡೋಣ ಅಲ್ಲಿ ತನಕ ನಮ್ಮ ಜೀವಿತ ತಕ್ಕೋದು ಅದು ಅಳಾಡಿಸ್ತಾ ಇರಲಿ. ಆ್ಯಕ್ಚುಲಿ ಇದು ಚೆನ್ನಾಗಿ ಫ್ರೈ ಆಗಿದೆ, ಇದ್ರ ಜೊತೆ ಇವಾಗ ನಾನು ಕಾಯಿತುರಿನ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡಬೇಕಷ್ಟೇ ಈಗ ಸಣ್ಣ ಆದಮೇಲೆ. ಸೊ ಆಫ್ ಮಾಡ್ತೀನಿ. ಓಕೆ, ಗೂಗಲ್ ಪ್ರಕಾರ 26 or 28 ಅಂತ ಇದೆ, ಬಟ್ ನಂದು ಗೂಗಲ್ ಫೋಟೋಸಲ್ಲಿ 26th ಅನಿಸುತ್ತೆ. ಯಾಕೆಂದರೆ ನಾನು ಅವತ್ತು ಹೊರಗಡೆ ಹೋಗಿದ್ದೆ, ನನ್ನ ಫ್ರೆಂಡು ಬರ್ಡೇ ಇತ್ತು ಅನುಷಿಂದು, ಸೊ ಆವಾಗ ಕಳಿಸಿದ ನನಗೆ ಅದು ನೆನಪಿದೆ. ಸೊ ನಿನಗೆ ಬೋನಸ್ ಪಾಯಿಂಟ್ ಆಗಿ ಗರಂ ಮಸಾಲ ಪೌಡರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಇದು ಬೇಡ, ಚಟ್ನಿ ಮಾಡೋಕ್ಕೆ ಟೇಸ್ಟ್ ಆಗಿರೋ. ಈಗ ನೀನು ಚೇಂಜ್ ಮಾಡಬೇಕು, ಹಿಂಗಿದ್ರೆ ನಮ್ದು ಉಪಯೋಗಿಸ್ಲೇಬೇಕು. ಇನ್ನೇನು ಕೊಡ್ತಿರೋದ ಬಿಡು, ಹಾಕನ ಬಿಡು, ಅಲ್ಲೇ ಇಟ್ಕೊ. ನಾನು ಏನು ಕೊಡ್ತಿದ್ದೆ ಹಾಕ್ತಾ ಇರಬೇಕು. ಖಾರ ಪುಡಿ ಹೊಡೆದು ಖಾರ ಪುಡಿ ಬೇಡ ಅಂತ ಅಂದ್ಕೊಂಡೆ. ಏನಕ್ಕಂದ್ರೆ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ ಸಾರಿ ಗೈಸ್, ಅವಾಗಲೇ ನಮ್ಮ ಅಕ್ಕನ ಫೋನ್ ಸ್ಟೋರೇಜ್ ಫುಲ್ ಆಗಿ ಮಧ್ಯದಲ್ಲಿ ಸ್ಟಾಪ್ ಆಯಿತು. ಇವಾಗ ನೋಡಿ ಇದು ಫುಲ್ ಫ್ರೈ ಆಗಿದೆ, ಮಿಕ್ಸಿ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡು ತಿನ್ನೋದೆ ಅಷ್ಟೇ. ಅಷ್ಟೇ, ಬೈ ಬೈ. ಇದು ಬರ್ತೀವಿ, ಇದನ್ನ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಫುಡ್ ಇನ್ ಸ್ಪೆಷಲ್ ಇನ್ನ ಉಪ್ಪು ಚಟ್ನಿಗೆ ರುಬ್ಕೋಬೇಕಾದ್ರೆ ಆಗ್ತದೆ. ಇವಾಗಲೇ ಹಾಕ್ಬಿಡ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ತಂಗ್ಕೊಟ್ಟಿದ್ದು ಹಾಕಿಲ್ಲ ನೋಡಿ ಗೈಸ್, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಕೊಟ್ಟವಳೆ, ಚೆನ್ನಾಗಾಗುತ್ತೆ ಇವಾಗ. ನಾನು ಚೆನ್ನಾಗಾಗ್ಲಿ ಜೀವಿತ ಕನ್ನೆ ಸ್ವಂತ ರೆಸಿಪಿ ಓಪನ್ ಅಂದ್ರೆ ಕಣ್ಣಿಡಿಲಿ ಅಂತ ನಾನು ಅಂತ ತಿನ್ಬೇಕು. ಅದು ಪೀಸಸ್ ಅಲ್ಲ, ಅನ್ನ ಜೊತೆ ಕಲ್ಸ್ಕೊಂಡು ತಿಂದ್ರೆ ಯಮ್ಮಿ ಆಗಿರುತ್ತೆ. ಒನ್ಸ್ ಮೋರ್ ಅಂತ ಹಾಕೊಂಡು ತಿನ್ಬೇಕು. ಬೈ ಬೈ. ಐಸು ಟೇಸ್ಟ್ ಮಾಡಿ ನೋಡು, ಪೀಸ್ 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 ಆಗ್ಬಿಟ್ಟಿತ್ತು. ಓಕೆ ವಿಡಿಯೋ ಸ್ಟಾರ್ಟ್ ಮಾಡ್ದಾ? ಓಕೆ ಗೈಸ್, ತಿನ್ನೋಣ. ಏ ನೋಡಕ್ಕೆ ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ದು. ಉಪ್ಪು ಸ್ವಲ್ಪ ಕಡಿಮೆ, ಖಾರನು ಕಡಿಮೆ, ಯಾಕಂದ್ರೆ ನಾನು ಚಿಲ್ಲಿಸು ಏನು ಕೊಟ್ಟಿಲ್ಲ, ಬೆಲೆನು ಕೊಟ್ಟಿಲ್ಲ. ಉಪ್ಪು ಬೇಕಂದ್ರೆ ಇಲ್ಲೇ ಇದೆ ಕೊಡು. ಉಪ್ಪು ಹಾಕ್ಬಿಟ್ರು, ಅದೇ ಖಾರ ಇಲ್ವಲ್ಲ, ಕ್ಯಾಪ್ಸಿಕಮ್ದು ಇದಾಕಿರ್ಲಿಲ್ಲ, ಬೀಜ ಹಾಕಿರ್ಲಿಲ್ಲ, ಬಟ್ ಚೆನ್ನಾಗಿದೆ. ಮಕ್ಳಿಗೂ ತಿನ್ಸ್ಬೋದು ಇದನ್ನ, ಖಾರನೇ ಇಲ್ಲ ನೋಡಕೊಳ್ಳೆ ಖಾರ ಆಗಿದ್ದ. ದೋಸೆ ಜೊತೆ ಕ್ಯಾಪ್ಸಿಕಮ್ ಪಲ್ಯ ಅಮೇಜಿಂಗ್ ಆಗಿರುತ್ತೆ, ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ. ಆಂಟಿ ಕೇಳ್ದೆ ಅಲ್ಲಿ ಒಳಗಡೆ ಕ್ಯಾಪ್ಸಿಕಮ್ ಗೊತ್ತದೆ ಮಾಡ್ಬೋದಲ್ಲ, ಕ್ಯಾಪ್ಸಿಕಮ್ ಕೊಟ್ಟೆ ಅದಕ್ಕೆ. ಓಕೆ ಗೈಸ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಇದೇ ತರ ಏನಾರ ಚಾಲೆಂಜಸ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಅಂಡ್ ಲೆಟ್ ಅಸ್ ನೋ. ಬೈ, ಥ್ಯಾಂಕ್ ಯು. ಬೈ ಬೈ.